केंद्र सरकार रैतर आदाय निटी हत्तु हलवु योजने जारीगे बारिया बजेट घोषित रैतर साल मेल बड़ी मेले रियायति घोषित रैत समुदाय नेम्मदी मूडिसिदे ರೈತರು 3 ಲಕ್ಷದವರೆಗೆ ಸಾಲ ಸೌಲಭ್ಯ ಪಡೆದಲ್ಲಿ ಸಾಲದ ಮೇಲಿನ ಬಡ್ಡಿಯಲ್ಲಿ ಶೇಕಡಾ 1.5 ರಷ್ಟು ಸಬ್ಸಿಡಿಯನ್ನು ಘೋಷಿಸಿದೆ. ಸಾಲದ ಜೊತೆಗೆ ಬಡ್ಡಿಯಲ್ಲಿ ರಿಯಾಯಿತಿ ನೀಡುವ ಸರ್ಕಾರದ ನಿರ್ಧಾರದಿಂದ ರೈತರು ಸಂತಸಗೊಂಡಿದ್ದಾರೆ. ರೈತ ಚಂದ್ರಶೇಖರ್ ಕೇಂದ್ರ ಸರ್ಕಾರ ಅಗ್ಗದ ಸಾಲ ಯೋಜನೆ ಆಶಾದಾಯಕವಾಗಿದೆ ಎಂದು ಮೆಚ್ಚುಗೆ ಸೂಚಿಸಿದರು. ಸಾಲ ಕೊಡ್ತಾರೆ ಅದಕ್ಕೆ 0% ಬಡ್ಡಿ ಇದು ಮಾಡ್ತಿದ್ರು. ಈಗ ಮೊದಲು ಏನು ಅಂದ್ರೆ 7% ಇತ್ತು ಬೆಳೆ ಸಾಲ ತಕೊಂಡ್ರೆ. ಈಗ ಏನು ಈ ಸರ್ಕಾರ ಕೇಂದ್ರ ಸರ್ಕಾರ ಬಂತು ಈಗ ಇತ್ತೀಚೆಗೆ 4% ಬಡ್ಡಿನ ಮಾಡವರೆ. ಜೊತೆಗೆ 4% ಆ ಟೈಮ್ ವರ್ಷದೊಳಗೆ ಏನು ಅವಧಿ ಇದೆ ಅವಧಿಯೊಳಗೆ ಕಟ್ಕೊಂಡ್ರೆ ಯಾವುದೇ ರೀತಿ ರೈತರಿಗೆ ತೊಂದರೆ ಆಗೋದಿಲ್ಲ. ಅವಧಿ ಮೀರಿದ್ರೆ ಖಂಡಿತ ಅದು ತೊಂದರೆ ಅಂದ್ರೆ ಬಡ್ಡಿಗೆ ಬಡ್ಡಿ ಬ್ಯಾಂಕ್ನ ಮಾಮೂಲಿ ಅವರು ಏನು ಕರ್ತವ್ಯ ಮಾಡಬೇಕು ಆ ಕರ್ತವ್ಯ ನಿರ್ವಹಿಸುತ್ತಾರೆ. ಮತ್ತೋರ್ವ ರೈತ ಹನಿಯಂಬಾಡಿ ನಾಗರಾಜು ಸಾಲದ ಮೇಲಿನ ಬಡ್ಡಿ ಕಡಿತಗೊಳಿಸಿರುವುದು ಅನುಕೂಲವಾಗಲಿದೆ ಎಂದರು. ಇಲ್ಲಿವರೆಗೆ ರೈತರಿಗೆ 3 ಲಕ್ಷದವರೆಗೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ 7% ಬಡ್ಡಿ ಅದನ್ನ ಅವಧಿ ಮೀರಿದ್ರೆ 12% ಬಡ್ಡಿ ಇತ್ತು. ಈಗ ಅವಧಿ ಒಳಗೆ ಕಟ್ಟಿದ್ರೆ 4% ಬಡ್ಡಿನ ವಿಧಿಸಿರುವಂತ ಮೂಲ ಒತ್ತ ಮಾಡಿರುತ್ತಾರೆ. ಅದರಿಂದ ರೈತರಿಗೆ ಒಂದು ಒಳ್ಳೆಯ ಕೆಲಸ ಆಯ್ತದೆ. ರೈತ ಕೃಷ್ಣ ಸಾಲದ ಮೇಲಿನ ಬಡ್ಡಿ ರಿಯಾಯಿತಿ ಭರವಸೆ ಮೂಡಿಸಿದೆ ಎಂದು ತಿಳಿಸಿದರು. 3 ಲಕ್ಷ ತಗೊಂಡವರಿಗೆ 7% ಬಡ್ಡಿ ಇತ್ತು. ಈಗ ಏನು ಮಾಡಿದ್ರು ಒಂದು ವರ್ಷದೊಳಗೆ ಯಾರು ಬೇಗ ಕಟ್ತಾರೆ ಅವರಿಗೆ 3% ತೆಗೆದು 4%ಕ್ಕೆ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಒಂದು ಸ್ವಾಗತಾರ್ಹವಾದ ವಿಷಯ. ರೈತಾಪಿ ವರ್ಗಕ್ಕೆ 3 ಲಕ್ಷಕ್ಕಿಂತ ಜಾಸ್ತಿ ತಗೊಂಡ ಮಂಡ್ಯ ತಾಲೂಕಿನ ಕೊಮ್ಮೇರಹಳ್ಳಿ ರೈತ ಕೃಷ್ಣಮೂರ್ತಿ ಕೇಂದ್ರ ಕೃಷಿ ಸಮ್ಮಾನ್ ಸೇರಿ ಹಲವು ರೈತಪರ ಯೋಜನೆ ಜಾರಿ ಮಾಡಿದೆ. ಈಗ ಬಡ್ಡಿ ಕಡಿತ ಮಾಡಿರುವುದು ರೈತರಿಗೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದರು. ನರೇಂದ್ರ ಮೋದಿ ಅವರು ಆದೇಶ ಮಾಡಿದ್ದಾರೆ. ಕೃಷಿಕರಾದ ವೇಣುಗೋಪಾಲ್ ಈವರೆಗೆ ಶೇಕಡಾ 4% ಬಡ್ಡಿ ಕಟ್ಟುತ್ತಿದ್ದೆವು. ಈಗ ಸರ್ಕಾರ ಶೇಕಡಾ 1.5% ಬಡ್ಡಿ ಕಡಿತಗೊಳಿಸಿದೆ. ಇದೊಂದು ಉತ್ತಮ ಕ್ರಮ ಎಂದರು. ಸರ್ಕಾರಕ್ಕೆ ಇವರಿಗೆ ಒಂದು ಒಂದು ಪ್ರತ್ಯೇಕವಾದ ಒಂದು ನಿಧಿನ ಸ್ಥಾಪನೆ ಮಾಡಿ ಒಂದು ಬಜೆಟ್ ನಲ್ಲಿ ಇದನ್ನು ವ್ಯವಸ್ಥೆ ಮಾಡಬೇಕು. ಪ್ರತಿ ವರ್ಷ ಕೂಡ ಈ ತರ ಅನಾಹುತಗಳಾದಂತಹ ಸಂದರ್ಭದಲ್ಲಿ ಈ ಸಂದರ್ಭ ಕೇಳ್ಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ.